ನಮಸ್ಕಾರ ಸ್ನೇಹಿತರೆ, ಚಂದಸುತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನವೀನ್ ಮಂಜುನಾಥ್. ಸನಾತನ ಧರ್ಮದಲ್ಲಿ ಪುರಾತನ ಕಾಲದಿಂದ ಹಲವು ಆಚಾರ ವಿಚಾರಗಳಿಗೆ ಲೆಕ್ಕವೇ ಇಲ್ಲ. ಅದೇ ರೀತಿ ಅದಕ್ಕೆ ಅದರದೇ ಆದಂತಹ ಕಥೆಗಳು, ಆಚಾರ ವಿಚಾರಗಳು ಇಂದೂ ಕೂಡ ನಡೆದುಕೊಂಡು ಬಂದಿದ್ದೇವೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆಯ ಒಂದು ಸಮಾರಂಭವನ್ನು ಇಟ್ಕೊಂಡಿದ್ವಿ, ಜೊತೆಗೆ ದೇವತಾ ಕಾರ್ಯವನ್ನು ಇಟ್ಕೊಂಡಿದ್ವಿ. ಇವತ್ತು ಆ ದೇವತಾ ಕಾರ್ಯದಕ್ಕೆ ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ದೇವತಾ ಕಾರ್ಯ ಹೇಗೆ ನಡೀತು ಅನ್ನೋದು ನೀವು ನೋಡಿ. ನಮ್ಮ ದೇವರ ಕೃಪೆಗೆ ಪಾತ್ರರಾಗಿ ಅದ್ಭುತವಾದಂತಹ ಈ ಒಂದು ದೇವರ ಪೂಜೆ ಏನಿದೆ, ಇವಾಗ ನಮಗೂ ಕೂಡ ಮೈ ಪುಳಕವನ್ನು ಆಯಿತು, ನಿಮಗೂ ತೋರಿಸುವಂಥ ಚಿಕ್ಕ ಪ್ರಯತ್ನವನ್ನು ಮಾಡ್ತೀನಿ. ದಯವಿಟ್ಟು ಕೊನೆವರೆಗೂ ಎಲ್ಲೂ ಮಿಸ್ ಮಾಡಿದೆ ನೋಡಿ. ಕಾತ್ಯಾಯನಿ ನಮಸ್ತದೆ ಜ್ವಾಲಾರ್ಭ್ಯೋ ನಮಃ, ಇಷ್ಟದೇ ಶ್ರೀಗುರುಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ, ಸ್ಥಳ ದೇವತಾಭ್ಯೋ ನಮಃ. ಕ್ರಮ ಕೊಡಿ, ಈ ದಿವಸ ನಿಮ್ಮ ಮನೆಯಲ್ಲಿ ದೇವತಾ ಆರಾಧನೆ ಮಾಡಿಕೊಳ್ಳಬೇಕು ಅನ್ನೋ ಉದ್ದೇಶದಕ್ಕೋಸ್ಕರವಾಗಿ ಲಕ್ಷ್ಮೀ ಸಮೇತ ಆದಿತ್ಯಾದಿ ನವಗ್ರಹಿತವಾಗಿ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಆರಾಧನೆ ಮಾಡ್ತಾ ಇದ್ದೀರಿ. ಮಾಡ್ತಾ ಇರತಕ್ಕಂಥ ಈ ಕರ್ಮಾಂಗ ಮೊದಲಾಗಿ ಗ್ರಾಮದಲ್ಲಿ ಇರತಕ್ಕಂಥ ದೇವತೆಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಕೊಡಬೇಕು, ಹಾಗೆ ನಿಮ್ಮ ಇಷ್ಟ ದೇವತೆಗಳು ಈ ಜಾಗದಲ್ಲಿ ಇರತಕ್ಕಂಥ ದೇವತೆಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಕೊಡಬೇಕು. ನೀವು ಮಾಡ್ತಾ ಇರುವಂಥ ಈ ಸೇವೆಯನ್ನು ಆ ಭಗವಂತನ ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಂಡು ನೀವು ಯಾವ ರೀತಿಯಾಗಿ ಸಂಕಲ್ಪಗಳನ್ನು ಮಾಡ್ತೀರೋ ಆ ಸಂಕಲ್ಪಗಳು ಈಡೇರುವಂಥ ಅನುಗ್ರಹವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಗುರು ಹಿರಿಯರನ್ನು ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆಗಳನ್ನು ಫಲ ತಟ್ಟೆಗೆ ಹಾಕಿ ನಮಸ್ಕಾರ ಮಾಡಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಾಂ ಭರದ ಫಲ ಪ್ರಯೋಗ ನಕ ಪ್ರಯೋಗ ಅಂಗಾರ ಪ್ರಯೋಗ ಭಸ್ಮ ಪ್ರಯೋಗ ಇತ್ಯಾದಿ ಆಭಿಚ ವನಸ್ಪತಿ ರಸೋತ್ಪನ್ನ ಗಂಧಾಢ್ಯೋ ಧೂಪ ಉತ್ತಮ ಅಗ್ರೇಯ ಸರ್ವದೇವಾನಾಂ ಧೂಪೋಯಂ ಮೃತಕ್ಷತಾಂ ಶ್ರೀಮನ್ ಮಹಾಪೂರಂ ಕರುಣಾವಸಾರಂ ಕಾರಣ್ಯರೂಪಂ ಭುಜಗೇಂದ್ರಹಾರಂ ಸದಾವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಸಪರಿವಾರ ಆತ್ಮ ಶ್ರೀಮನ್ ಮಹಾಗಣಪತಿ ಮಹಾಕರ್ಪೂರ ಮಂಗಳ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮಾಡಿರುವಂಥ ಪೂಜೆಯನ್ನು ಅನಂತವಾಗಿ ಸ್ವೀಕಾರ ಮಾಡಿಕೊಂಡು ಇನ್ನು ಮಾಡಬೇಕಾಗಿದೆ ಎಲ್ಲ ಕೆಲಸ ಯಶಸ್ವಿಯಾಗಿ ನಿರ್ವಹಿಸಿಕೊಳ್ಳಬೇಕು ಮಹಾಸ್ವಾಮಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆಗಳಂತ ನಮಸ್ಕಾರ ಮಾಡಿ. ದೇಶ ನಿತ್ಯಾದಿ ಯೋಗಕ್ಷೇಮ ಹಾಮ್ಯಮ್ಮ ಸರ್ವೇಶ ಭವಂತ ಮೃದ್ವೃದ್ಧಿ ಸಮೃದ್ಧಿ ಭವಂತ ಮೃದ್ವೃದ್ಧಿ ಸಮೃದ್ಧಿ ಭವಂತ ಮೃದ್ವೃದ್ಧಿ ಸಮೃದ್ಧಿ ಅಸ್ತೇಜಮಾನ ಸಹ ಕುಟುಂಬಾನ ಮಹಾಜನ ಸ್ಮರಣ ಆಚರಣೆ ಕ್ಷಮಾಣಾಯ ಅದ್ಯ ಗದಿಶಮಾಣ ಪೂಜಾಂಗ ದೇವಸ್ಮಿನ ತಲ ಸಿದ್ಧತೆ ಶ್ರೀರ ಶಿವಂತ ವೃಂದೋತ್ವಶ್ರೇ ಶ್ರೀರ ಶಿವಂತ ವೃಂದೋತ್ವಶ್ರೇ ಶ್ರೀರ ಶಿವಂತ ವೃಂದೋತ್ವಶ್ರೇ ಕರ್ಮದೇವತಾಂತ್ರ ಪ್ರಜಾಪತಿ ಪ್ರಿಯಂಧಾಮಿದ ಬಂದ ಪ್ರೇಷಲೋಕ ಭೀತ ಮರಿತ ಪ್ರವೇಶ ಸ್ಯಾವ ಸಂಗ್ರಹ ವೀಕ್ಷಿಸಿ ಕಾಮ ಪ್ರಯ ವಿಶ್ವೇ ದೇವ ಸಭಾಸದಿದೆ ವಾಸ್ ಪಂಚಗವ್ಯಸ್ಯ ದಹತ್ಯಗ್ನಿ ನಿವೇಂದನಮ್ಮ. ಗೋಧಾವರೇ ಸರಸ್ವತಿ ನಂದನ ದಿವ್ಯಂ ಗಂಧಾಜ್ಯಂ ಸಮನೋಹರಂ ವಿಲೋಪನ ವಿಲೇಪನ ಸುರಶ್ರೇಷ್ಠಂ ಭೂಜಾತಂ ಪ್ರತಿಕ್ಷಿತ. ಸ್ವಾಮಿನೇ ನಮಃ ಅಸ್ತೋತ್ರ ಚ ನಮಃ ಅಕ್ಷತಾರ್ಚನ ಪುಷ್ಪಾರ್ಚನ ಪೂಜಾಂ ಸಮರ್ಪಯಾಮಿ. ದೇವಾ ಕಥಿತಂ ವಿಪ್ರ ಸತ್ಯನಾರಾಯಣ ವ್ರತಂ ಯತ್ಕೃತ್ವಾ ಸರ್ವದುಃಖೇಭ್ಯೋ ಮುಕ್ತೋ ಭವತಿ ಮಾನವಃ. ವಿಶೇಷತಾ ಕಲಿಯುಗೇ ಸತ್ಯ ಪೂಜಾ ಫಲಪ್ರದ ಕೇಚಿತ್ ಕಾಲಂ ವದಿಷ್ಠಂತಿ ದೇವಾಧೀನಂ ಜಗತ್ಸರ್ವಂ. ಈ ಜಗತ್ತೆಲ್ಲವೂ ಸಹ ದೇವತೆಗಳ ಅಧೀನದಲ್ಲಿದ್ದಾವೆ. ಆದ್ದರಿಂದ ನಾವು ಈ ಭೂಮಿಯಲ್ಲಿ ಸುಖವಾಗಿ ಸಂತೋಷವಾಗಿ ಬದುಕಬೇಕು ಅಂತ ಆಸೆ ಇದ್ದಿದ್ದೇ ಹೋದಾದರೆ ದೇವತೆಗಳನ್ನು ಆರಾಧನೆ ಮಾಡಿಕೊಳ್ಳಬೇಕು. ಈ ಕಲಿಯುಗದ ಪ್ರಾರಂಭದಂತಹ ಸಂದರ್ಭದಲ್ಲಿ, ಕಲಿಯುಗಗಳು ಮುಗಿದಂತಹ ಸಂದರ್ಭದಲ್ಲಿ ಋಷಿಮುನಿಗಳು ಯೋಚನೆ ಮಾಡ್ತಾರೆ. ಬಹಳಷ್ಟು ಅಧರ್ಮಗಳು ಜಾಸ್ತಿ ಆಗ್ತವೆ ಈ ಭೂಮಿಯಲ್ಲಿ. ಈ ಅಧರ್ಮಗಳಿಂದ ಮುಂದೆ ಬರಬಹುದಾಗಿರತಕ್ಕಂಥ ಜನಜೀವನಗಳಿಗೆ ಬಹಳ ಅಸ್ತವ್ಯಸ್ತವಾಗ್ತದೆ. ಅದರ ಜೊತೆಯಲ್ಲಿ ಪಾಪಕರ್ಮಗಳು ಭೂಲೋಕದಲ್ಲಿ ಜಾಸ್ತಿ ಆಗ್ತದೆ. ಆದ್ದರಿಂದ ಉತ್ತಮವಾದ ಒಂದು ಬುನಾದಿಯನ್ನು ಹಾಕಿಕೊಡಬೇಕು, ಅಥವಾ ಮುಂದಿನ ಪೀಳಿಗೆಗೆ ಒಂದು ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಬೇಕು ಅಂತ ಹೇಳಿ ಒಂದು ಧರ್ಮ ಸಭೆಯನ್ನು ಏರ್ಪಡಿಸ್ತಾರೆ.
ನೇಮಿಕಾಶಾರಣ್ಯದಲ್ಲಿ ಆ ನೇಮಿಕಾಶಾರಣ್ಯದಲ್ಲಿ ಆ ಧರ್ಮಸಭೆಯನ್ನು ಏರ್ಪಡಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಮುಖ್ಯ ಅತಿಥಿಯಾಗಿ ವ್ಯಾಸ ಮಹರ್ಷಿಗಳು ಬರ್ತಾರೆ ಅಂದರೆ ಸೂತ ಮಹರ್ಷಿಗಳು. ಅವರಿಗೆ ಯಥೋಚಿತವಾದ ಸತ್ಕಾರಗಳನ್ನು ಮಾಡಿ ಕೇಳ್ತಾರೆ, ಎಲೆ ಸ್ವಾಮಿಯೇ, ಭೂಲೋಕದಲ್ಲಿ ಈಗ ಅಧರ್ಮಗಳು ಜಾಸ್ತಿ ಆಗ್ತಾ ಇದ್ದಾವೆ, ಪಾಪಕರ್ಮಗಳು ಜಾಸ್ತಿ ಆಗ್ತಾ ಇದ್ದಾವೆ, ಆದ್ದರಿಂದ ಸುಲಭ ಉಪಾಯದಲ್ಲಿ ಈ ಪಾಪಕರ್ಮಗಳಿಂದ ಮುಕ್ತಿ ಹೊಂದುವುದು ಹೇಗೆ, ಹೇಗೆ ಆ ಜನರು ಮೋಕ್ಷವನ್ನು ಪಡೆಯಬಹುದು ಅಂತ ಅದನ್ನು ಕೇಳಿದ ತಕ್ಷಣ ಸೂತ ಮಹರ್ಷಿಗಳು ಹೇಳ್ತಾರೆ, ಹಿಂದೆ ನಾರದ ಮಹರ್ಷಿಗಳು ಸಹ ಶ್ರೀ ಮಹಾವಿಷ್ಣುವಿಂದ ಇದೇ ರೀತಿ ಕೇಳಲ್ಪಟ್ಟವರಾಗಿ ಆ ಮಹಾವಿಷ್ಣುವು ನಾರದರಿಗೋಸ್ಕರವಾಗಿ ಯಾವುದನ್ನು ಹೇಳಿದ್ದಾರೋ ಅದನ್ನು ನಾನು ಹೇಳುತ್ತೇನೆ, ಸಾವಧಾನ ಚಿತ್ತರಾಗಿ ಕೇಳಿರಿ ಅಂತ. ಒಂದಾನೊಂದು ದಿವಸ ನಾರದ ಮಹರ್ಷಿಗಳು ಎಲ್ಲ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬರುತ್ತಾರೆ. ಬಂದಂತಹ ನಾರದ ಮಹರ್ಷಿಗಳು ಈ ಭೂಮಿಯಲ್ಲಿ ದೇವಲೋಕದಲ್ಲಿ ದೇವತಾದಿಗಳು ಚೆನ್ನಾಗಿದ್ರು, ಮರ್ತ್ಯಲೋಕದಲ್ಲಿ ರಾಕ್ಷಸಾದಿಗಳು ಚೆನ್ನಾಗಿದ್ರು, ಅದರ ಜೊತೆಗೆ ಯಕ್ಷಲೋಕದಲ್ಲಿ ಯಕ್ಷಕಿನ್ನರರು ಸಹ ಚೆನ್ನಾಗಿದ್ದಾರೆ. ಆದರೆ ಭೂಲೋಕದಲ್ಲಿ ಮಾತ್ರ ಮನುಷ್ಯರು ಹಲವಾರು ರೀತಿಯ ಪಾಪಕರ್ಮಗಳನ್ನು ಮಾಡ್ತಾ ಇದ್ದಾರೆ, ಆ ಪಾಪಕರ್ಮಗಳಿಂದ ಮುಕ್ತಿಯನ್ನು ಹೊಂದಲಾರದೆ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನಾರದ ಮಹರ್ಷಿಗಳು ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠಕ್ಕೆ ಹೋಗಿ ಅಲ್ಲಿ ಶುಭ್ರ ವರ್ಣವುಳ್ಳವನಾಗಿಯೋ, ನಾಲ್ಕು ತೋಳುಗಳು ಉಳ್ಳವನಾಗಿಯೋ, ಶಂಖ ಗದ ವನ ಪದ್ಮ ಮಾಧ್ಯಾದಿಗಳಿಂದ ಭೂಷಿಸಲ್ಪಟ್ಟವನಾಗಿಯೋ ಇರುವ ಕಮಲಾಪತಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಹೇ ಭಕ್ತವತ್ಸಲನೇ, ಅನಂತಾನಂದ ಗುಣಸ್ವರೂಪನಾದಂತಹ ಸಕಲ ದೇವತೆಗಳಿಗೂ ಒಡೆಯನಾದಂತಹ ಮಹಾದೇವನೇ, ನಿನಗೆ ನನ್ನ ಅನಂತಾನಂತ ನಮಸ್ಕಾರ. ಈ ರೀತಿ ಪ್ರಾರ್ಥನೆಯನ್ನು ಮಾಡುವುದನ್ನು ಕಂಡಂತ ಶ್ರೀಮನ್ನಾರಾಯಣರು ಕೇಳ್ತಾರೆ, ಅಲ್ಲಿ ನಾರದನೇ, ಬಹಳ ಚಿಂತಾಕ್ರಾಂತನಾಗಿ ನೀನು ವೈಕುಂಠಕ್ಕೆ ಬಂದಿದ್ಯಾ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿದ್ದೆ, ಹೋದಾದ್ರೆ ನಿನ್ನ ಮನಸ್ಸಿಗೆ ತಕ್ಕದಾದ ಸಮಾಧಾನವನ್ನು ಹೇಳ್ತೇನೆ ಅಂತ. ಅವಾಗ ನಾರದರು ಹೇಳ್ತಾರೆ, ಎಲೆ ಸ್ವಾಮಿಯೇ, ನಾನು ಎಲ್ಲ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಹೋದೆ, ಆ ಭೂಲೋಕದಲ್ಲಿ ಮನುಷ್ಯರು ಹಲವಾರು ರೀತಿಯ ಪಾಪಕರ್ಮಗಳನ್ನು ಮಾಡ್ತಾ ಇದ್ದಾರೆ, ಹಾಗೆ ಆ ಪಾಪಕರ್ಮಗಳಿಂದ ಮುಕ್ತಿಯನ್ನು ಹೊಂದಲಾರದೆ ಬಹಳ ಕಷ್ಟಪಡ್ತಾ ಇದ್ದಾರೆ, ಸುಲಭ ಉಪಾಯದಲ್ಲಿ ಅವರ ಕಷ್ಟ ಯಾವ ರೀತಿ ಪರಿಹಾರವಾಗ್ತದೆ ಅಂತ ಯೋಚನೆ ಮಾಡುತ್ತಾ ವೈಕುಂಠಕ್ಕೆ ಬಂದೆ ಅಂತ. ಅವಾಗ ಶ್ರೀಮನ್ನಾರಾಯಣರು ಹೇಳ್ತಾರೆ, ಎಲೆ ಬಾಲಕನಾದ ನಾರದನೆ, ಪ್ರಪಂಚ ಅನುಗ್ರಹ ಆಕಾಂಕ್ಷೆ ಉಳ್ಳಂತ ನೀನು ಬಹಳ ಚೆನ್ನಾಗಿಯೇ ಕೇಳಿದ್ಯ. ಯಾವ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟ ದೇವತಾ ಆರಾಧನೆಯನ್ನು ಮಾಡುತ್ತಾರೋ, ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಾರೋ, ಅವರಿಗೆ ತಾವು ಮಾಡಿರತಕ್ಕಂಥ ಎಲ್ಲ ಪಾಪಕರ್ಮಗಳಿಂದ ಮುಕ್ತಿಯನ್ನು ಹೊಂದಿ ಅಂತಿದ್ರೆ ಸಾಕ್ಷಾತ್ ವೈಕುಂಠಕ್ಕೆ ಹೋಗ್ಬೋದು ಅಂತ. ಅವಾಗ ಶ್ರೀಮನ್ನಾರಾಯಣರು ನಾರದರು ಕೇಳ್ತಾರೆ, ಹಾಗಾದ್ರೆ ಈ ಪೂಜೆ ಮಾಡುವುದಕ್ಕೆ ವಿಧಿವಿಧಾನವೆಂತೂ ಹೇಗೆ ಮಾಡಬೇಕು ಅಂತ. ಅದಕ್ಕಾಗಿ ಶ್ರೀಮನ್ನಾರಾಯಣರು ಹೇಳ್ತಾ ಹೋಗ್ತಾರೆ, ಯಾವ ಮನುಷ್ಯನಿಗೆ ಈ ಪೂಜೆ ಮಾಡಬೇಕೆಂಬ ಬಯಕೆ ಉಂಟಾಗ್ತದೋ ಆ ದಿವಸ ಯಾವುದೇ ರೀತಿ ವಾರ ತಿಥಿ ಗಳಿಗೆ ನಕ್ಷತ್ರಗಳನ್ನು ನೋಡುವಂಥ ಅಗತ್ಯವಿಲ್ಲ. ಪ್ರಾತಕಾಲದಲ್ಲಿ ಎದ್ದು ತನ್ನ ನಿತ್ಯವಿಧಿಗಳನ್ನು ಪೂರೈಸಿಕೊಂಡು ದೇವತಾ ಪೂಜೆಗಾಗಿ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಳ್ಳುವಂಥದ್ದು ದೇವಾಲಯ, ನದಿ ತೀರ, ತುಳಸಿಕಟ್ಟೆ ಇತ್ಯಾದಿ ಜಾಗದಲ್ಲಿ. ಆ ನಂತರದಲ್ಲಿ ಉತ್ತಮವಾಗಿ ಮಂಟಪವನ್ನು ನಿರ್ಮಾಣ ಮಾಡಿಕೊಂಡು ದೇವತಾ ಆರಾಧನೆಯನ್ನು ಮಾಡುವಂಥದ್ದು, ಷೋಡಶೋಪಚಾರ ಪೂಜೆಯನ್ನು ಮಾಡುವಂಥದ್ದು, ಗೋಧೂಮ ಸಪಾದಭಕ್ಷ್ಯವನ್ನು ಸಮರ್ಪಣೆ ಮಾಡುವಂಥದ್ದು, ಬ್ರಾಹ್ಮಣರಿಗೆ ಫಲದಕ್ಷಿಣೆಗಳನ್ನು ಅರ್ಪಿಸುವಂಥದ್ದು, ಆನಂತರ ಈ ಪೂಜೆಯನ್ನು ಕಥೆಯನ್ನು ಕೇಳುವಂಥ ಪೂಜೆಯ ಕಥೆಯನ್ನು ಕೇಳುವಂಥದ್ದು, ಈ ರೀತಿ ಮಾಡಿ ನಾಲ್ಕು ವರ್ಷಗಳ ಪರ್ಯಂತವಾಗಿ ಈ ಪೂಜೆಯನ್ನು ಮಾಡುತ್ತಾ ಆದಿಯಲ್ಲಿ ಆಗಲಿ ಮಧ್ಯದಲ್ಲಿ ಆಗಲಿ ಅಂತ್ಯದಲ್ಲಿ ಆಗಲಿ ಉದ್ಯಾಪನೆಯನ್ನು ಮಾಡಿದ್ದೇ ಹೋದಾದ್ರೆ ಈ ಪೂಜೆಯ ಸಂಪೂರ್ಣ ಫಲಗಳು ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಶ್ರೀಮನ್ನಾರಾಯಣರು ನಾರದ ಮಹರ್ಷಿ ಪ್ರಣಶ್ಯಂತೋ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂ ಮೇಸ್ತು ಗ್ರಹ ಕುರುವಂತೋ ಮಂಗಳಂ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ ನಿಶಂ ಮಯ ದಾಸೋಯ ಇತಿ ಮಾಂ ಮತ್ವ ಕ್ಷಮಸ್ವ ಪುರುಷೋತ್ತಮ ಸ್ವಸ್ತಿ ಶ್ರದ್ಧಾ ಮೇಧಾಂ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಭುಜಗೋತ್ ಉತ್ತಮ ಶ್ರಿಯಂ ದೇಹಿ ಮೇ ಪುರುಷೋತ್ತಮ ಪ್ರಸೀದ ಭಗವನ್ ದೇವ ಪ್ರಸೀದ ಭಕ್ತವತ್ಸಲ ಪ್ರಸಾದಂ ಕುರು ಮೇ ದೇವ ಮಹಾದೇವ ನಮೋಸ್ತುತೆ. ಸಾಂಘಾಯ ಸಾವಾಹನಾಯ ಸಪರಿವಾರಾಯ ಸಶಕ್ತಿ ಸರ್ವಾಲಂಕಾರ ಭೂಷಣ ಭೂಷಿತಾಯ ಸಪರಿವಾರಾತ್ಮ ಶ್ರೀ ಆದಿತ್ಯಾದಿ ನವಗ್ರದೇವತಾ ಸಹಿತ ಶ್ರೀ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿನೇ ನಮಃ.
ಇಷ್ಟ ದೇವತಾಭ್ಯೋ ನಮಃ, ಕುಲ ದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ, ಸ್ಥಳ ದೇವತಾಭ್ಯೋ ನಮಃ. ಮಂತ್ರೇ ಪುಷ್ಪಾಂಜಲಿ ಪೂರಕ ಮನೋರಥಾಂ ಪ್ರಾರ್ಥಯಾಮಿ. ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ದಿವಸ ನಿಮ್ಮ ಮನೆಯಲ್ಲಿ ದೇವತಾ ಆರಾಧನೆಯನ್ನ ಲಕ್ಷ್ಮೀ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಆದಿತ್ಯಾದಿ ನಮಗ ದೇವತಾ ಸಹಿತವಾಗಿ ಆರಾಧನೆ ಮಾಡಿಕೊಂಡಿರುವಂಥದ್ದು. ಈ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಹೇಗೆ ಅಂದ್ರೆ, ಯನ್ಮಯ ಭಕ್ತಿಯುಕ್ತೇನ ಪತ್ರಂ ಪುಷ್ಪಂ ಫಲಂ ಜಲಂ ನಿವೇದಿತಂಚ ನೈವೇದ್ಯಂ ತದ್ಗ್ರಹಣ ಅನಕಂಪಯ. ಯನ್ಮಯ ಭಕ್ತಿಯುಕ್ತೇನ, ನೀನು ನನಗೆ ಯಾವ ರೀತಿಯಾಗಿ ಭಕ್ತಿಯನ್ನು ಕೊಟ್ಟಿದ್ಯೋ ಆ ಭಕ್ತಿಗೆ ಅನುಸಾರವಾಗಿ ನಾನು ನಿನಗೆ ಪತ್ರಗಳನ್ನು ಅರ್ಪಿಸಿದ್ದೇನೆ, ಪುಷ್ಪಗಳನ್ನು ಅರ್ಪಿಸಿದ್ದೇನೆ, ನಿವೇದಿತಂಚ ನೈವೇದ್ಯಂ ಯಥಾ ರೀತಿಯಾಗಿ ನೈವೇದ್ಯವನ್ನು ಮಾಡಿದ್ದೇನೆ. ಆದರೂ ಸಹ ನಿನ್ನನ್ನು ಕರೆಯೋದಕ್ಕೆ ಗೊತ್ತಿಲ್ಲ. ಆವಾಹನಂ ನ ಜಾನಾತಿ ನಮ್ಮ ಭೂಜಾಂಚೈವ ನ ಜಾನಾಮಿ ಕ್ಷಮ್ಯತಾಂ ಪುರುಷೋತ್ತಮ. ನಿನ್ನನ್ನು ಕರೆಯೋದಕ್ಕೆ ನನಗೆ ಗೊತ್ತಿಲ್ಲ, ಕೂರಿಸುವುದಕ್ಕೆ ಗೊತ್ತಿಲ್ಲ, ಪೂಜೆ ಮಾಡೋದಕ್ಕೂ ಗೊತ್ತಿಲ್ಲ. ಯಥಾರೀತಿಯಾಗಿ ಯಥಾಮತಿಯಾಗಿ ನಾನು ನಿನ್ನ ಸೇವೆಯನ್ನು ಮಾಡಿರುವಂಥದ್ದು. ಮೇ ನಾಶಯ ನಾಶಯ ಸಂಪದಂ ಮೇ ಪ್ರಾಪಯ ಪ್ರಾಪಯ ಸಕಲ ಮನೋರಥಾಂ ಸಾಧಯ ಸಾಧಯ ಸತ್ಯ ಸಂತ ಯಜಮಾನಸ್ಯ ಕಾಮಾಃ ಯಾನಿ ಕಾನಿ ಪಾಪಾನಿ ಜನ್ಮಾಂತರ. ಆರಾಧ್ಯ ಸಂಪೂರ್ಣ ಕೃಪಾಕಟಾಕ್ಷಂ ಸಿದ್ಧಿರಸ್ತ ಉತ್ತರೋತ್ತರ ಬಿರುದಿರಸ್ತ ಮನ ಸಂಕಲ್ಪ ಸಿದ್ಧಿರಸ್ತ ಆಗಲಿ. ನೀವು ಮಾಡಿದಂಥ ಸೇವೆಯನ್ನ ಆ ದೇವತೆಗಳು ಒಳ್ಳೆ ರೀತಿ ಸ್ವೀಕಾರ ಮಾಡ್ಕೊಂಡು ಈ ಪೂಜೆಯಲ್ಲಿ ಬರೋ ಸಂಪೂರ್ಣ ಪುಣ್ಯ ಬರಗಳನ್ನು ಆ ದೇವತೆಗಳು ನಿಮ್ಮ ಸಕುಟುಂಬಕ್ಕೆ ಅನುಗ್ರಹಿಸಿ ಮನಸಾಯಿಷ್ಟವಾದ ಆಶೀರ್ವಾದ. ಒಂದು ನಿಮಿಷ, ಭಾರತೇಶ್ ಭಟ್ ಅಂತ, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಾಳೂರು ಹೋಬಳಿ ಕುವಿಯ ಗ್ರಾಮದ ಚಂದುಳ್ಳಿ ವಾಸಿ. ಈ ಸುತ್ತಮುತ್ತ ನಾವು ಪೌರೋಹಿತ್ಯ ಮಾಡಿಕೊಂಡಿದ್ದೇವೆ. ಹಾಗೆ ಈ ದಿವಸ ವಿಶೇಷವಾಗಿ ಶ್ರೀ ಮಂಜುನಾಥರು ಬೀರ್ಗೂರು ಇಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಇತ್ತು. ಆ ಸತ್ಯನಾರಾಯಣ ಪೂಜೆಗೆ ಅವರು ನಮ್ಮನ್ನು ಕರೆಸಿದ್ರು. ವಿಶೇಷವಾಗಿ ಇವರು ಪೂಜೆಗೆ ಕರೆಸಿದ್ರು ಅನ್ನೋದಕ್ಕಿಂತ ನಾವು ಸಣ್ಣ ಮಕ್ಕಳಿದ್ದಲ್ಲಿಂದಲೂ ಸಹ ಇವರ ಮನೆಯ ಪರಿಚಯ, ಹಾಗೆ ಈ ಗ್ರಾಮದ ಈ ಗ್ರಾಮಸ್ಥರು ಹೌದು, ಅವರು ವೃತ್ತಿಯಲ್ಲಿ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥವ್ರು, ಆ ಸಂದರ್ಭದಿಂದಲೂ ಸಹ ನಾವು ಒಟ್ಟಿಗೆ ಇದ್ದಂಥವ್ರು. ಇಂಥವ್ರ ಮನೆಯಲ್ಲಿ ಈ ದಿವಸ ಒಂದು ಸತ್ಯನಾರಾಯಣ ಪೂಜೆ, ಹಾಗೆ ಈ ಭಾಗದಲ್ಲಿ ನಾವು ಪೌರೋಹಿತ್ಯನ್ನು ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಇರುವಂಥದ್ದು. ನಮ್ಮ ಒಂದು ಆಶಯ ಏನು ಅಂತಂದರೆ,
ಸನಾತನ ಧರ್ಮ ಅಂತ ಹೇಳುವಂಥದ್ದು ಉಳಿಬೇಕು. ಆ ಸನಾತನ ಧರ್ಮದಲ್ಲಿ ವಿಶೇಷವಾಗಿ ಇದಕ್ಕಿಂತ ಹೆಚ್ಚಿನದಾಗಿ ಪೂಜೆ ಪುನಸ್ಕಾರಗಳು, ದೇವತಾ ಕಾರ್ಯಗಳು, ಅತಿಥಿ ಸತ್ಕಾರಗಳು ಇತ್ಯಾದಿಗಳು ನಡೀಬೇಕು. ಯಾಕೆಂದರೆ ಧರ್ಮದ ಆಚರಣೆ ಎಲ್ಲಿ ನಡೀತದೋ ಅಲ್ಲಿ ಭಗವಂತನ ಸ್ವರೂಪ ಇರ್ತದೆ, ಭಗವಂತನಿಂದ ಅನುಗ್ರಹ ಆಗ್ತದೆ ಅಂತೇಳಿ ಆ ಕಲ್ಪನೆಯಲ್ಲಿ ನಾವೆಲ್ಲ ಬದುಕ್ತಿರುವಂಥದ್ದು. ಈ ಸನಾತನ ಭಾರತ ದೇಶದಲ್ಲಿ ಸನಾತನ ಧರ್ಮದಲ್ಲಿ ನಾವು ಹುಟ್ಟಿರೋದ್ರಿಂದ ಆ ಸನಾತನ ಧರ್ಮವನ್ನು ನಾವು ಅನುಷ್ಠಿತಗೊಳಿಸಲೇಬೇಕಾಗತ್ತೆ. ಹಾಗೆ ಈ ದಿವಸ ಇವರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದ್ದಂಥ ಸಂದರ್ಭದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆ ಪೂಜೆ ಕೈಂಕರ್ಯಗಳೆಲ್ಲವೂ ಸಹ ವ್ಯವಸ್ಥಿತವಾಗಿ ನಡೆದಿದ್ದಾವೆ. ಹಾಗೆ ಈ ಪೂಜೆಯಿಂದ ಆ ಭಗವಂತ ಎಲ್ಲ ಸದ್ಭಕ್ತರಿಗೂ ಸಹ, ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಸಹ ಉತ್ತಮವಾದಂಥ ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತುಗಳನ್ನು ವೃದ್ಧಿಸಿಕೊಡುವಂಥ ಅನುಗ್ರಹವನ್ನು ಕೊಟ್ಟು ಇದಕ್ಕಿಂತ ವಿಶೇಷವಾಗಿ ಧರ್ಮದ ಆಚರಣೆಯನ್ನು ನಮ್ಮೆಲ್ಲರಿಂದನೂ ಮಾಡಿಸುವಂಥ ಯೋಗ ಭಾಗ್ಯವನ್ನು ಕಳಿಸಬೇಕು. ಯಾಕೆಂದರೆ ಧರ್ಮದ ಆಚರಣೆಯಲ್ಲಿ ಒಂದು ಸಣ್ಣ ಸೇವೆಯನ್ನು ಸಲ್ಲಿಸುವಂಥ ಯೋಗವನ್ನು ಆ ಭಗವಂತ ಇವತ್ತು ನಮಗೆ ಕೊಟ್ಟಿದ್ದಾರೆ. ಇಂಥ ಸೇವೆ ಕೊಡುವಂಥ ಅನುಗ್ರಹಗಳನ್ನು ಎಲ್ಲರಿಗೂ ಅನುಗ್ರಹಿಸಿ ಎಲ್ಲರೂ ಸಹ ಧರ್ಮದ ಆಚರಣೆಯನ್ನು ಮಾಡುವಂಥ ದಿನಗಳು ಇದಕ್ಕಿಂತ ಹೆಚ್ಚಾಗಿ ಬರಲಿ. ನಮ್ಮ ಭರತ ಭೂಮಿಯ ಪ್ರಾಮುಖ್ಯತೆ ಹಾಗೆ ಸನಾತನ ಧರ್ಮದ ಪ್ರಾಮುಖ್ಯತೆ ಇಡೀ ಪ್ರಪಂಚಕ್ಕೆ ಈ ಸಾರವನ್ನು ಬೀರಲಿ ಅಂತ ಹೇಳಿ ನಮ್ಮ ಒಂದು ಆಶಯ. ಸ್ನೇಹಿತರೆ, ಸನಾತನ ಧರ್ಮ ಪುರಾತನ ಕಾಲದಿಂದಲೂ ಹಲವು ಆಚಾರ ವಿಚಾರಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಜೊತೆಗೆ ಇದರಲ್ಲಿ ಇರುವಂತಹ ಒಂದು ಅನ್ಯೂನ್ಯತೆ ಈಗಿನ ಒಂದು ಕಲಿಯುಗದಲ್ಲಿ ಅಥವಾ ಈಗಿನ ಒಂದು ಜನರ ಮನಸ್ಥಿತಿಗೆ ಇಂತಹ ಒಂದು ಅದ್ಭುತ ಕಾರ್ಯಗಳು ಪ್ರತಿಯೊಬ್ಬರ ಮನೆಯಲ್ಲಿ ನಡೀಬೇಕು. ನಮಗೂ ಸಹ ಬಹಳ ಪುಳಕವಾಯಿತು. ಯಾಕೆಂದರೆ ಬಂಧು ಬಾಂಧವರೆಲ್ಲ ಬಂದು ಸಂತೋಷದ ಈ ದಿನವನ್ನು ಕಳೆದು ದೇವರ ಕೃಪೆಗೆ ಪಾತ್ರರಾಗಿದ್ದು ನಮಗೆ ಭಾಳ ಖುಷಿಯಾಯಿತು. ಯಾಕೆಂದರೆ ಪ್ರತಿದಿನ ನಮ್ಮ ಕೆಲಸದಲ್ಲಿ ನಿರಂತರವಾಗಿರ್ತೀವಿ. ಇಂಥ ಒಂದು ವಿಚಾರವನ್ನು ಅಥವಾ ಇತರ ಒಂದು ಪೂಜೆ ಪುನಸ್ಕಾರಗಳನ್ನು ಮನೆಯಲ್ಲಿ ಮಾಡ್ತಾಯಿದ್ರೆ ಮುಂದಿನ ಪೀಳಿಗೆಗೆ ನಾವೇನಾದರೂ ಕೊಡಬೇಕು ಅಂದರೆ ಈ ಥರ ಆಚಾರ ವಿಚಾರಗಳನ್ನು ತಪ್ಪದೆ ಎಲ್ಲೂ ಕೂಡ ನಾವು ಅದನ್ನು ಶಾರ್ಟ್ಕಟ್ ಮಾಡಿದರೆ ಸರಿಯಾದ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋದರೆ ಮಕ್ಕಳಿಗೂ ಸಹ ಈ ಸಂಸ್ಕೃತಿ ಮುಂದಿನ ಜನ್ರೇಷನ್ಗೆ ಪಾಸ್ ಆಗುತ್ತೆ ಅಂತ ಈ ಮೂಲಕ ನಾವು ಹೇಳ್ಬೋದು. ಸೊ ಎಲ್ಲರೂ ಸಹ ಸಂತೋಷವಾಗಿ ನಮ್ಮ ಈ ಒಂದು ದೇವತಾ ಕಾರ್ಯದಲ್ಲಿ ಎಲ್ಲ ಮಗ್ನರಾಗಿದ್ದರು. ನಮಗೂ ಕೂಡ ಭಾಳ ಸಂತೋಷವಾಯಿತು. ಭಾಳ ದಿನಗಳ ನಂತರ ಎಲ್ಲರನ್ನೂ ಒಂದು ಭೇಟಿ ಮಾಡಿದ ಸಂದರ್ಭ ನಮಗೆ ಮೈ ಜುಮ್ಮೆ ಅನ್ನಿಸ್ತು. ಯಾಕಂದರೆ ಈಗಿನ ಸಮಾಜ ಇಂಥ ವಿಚಾರವನ್ನು ಸ್ವಲ್ಪವೇ ಕಳೆದುಕೊಂಡು ಹೋಗ್ತಾ ಇದೆ. ಇನ್ನು 10-20 ವರ್ಷದಲ್ಲಿ ಇಂಥ ಆಚಾರ ವಿಚಾರಗಳು ಎಲ್ಲೂ ನಡೆಯೋದೇ ಇಲ್ಲ. ಆ ಲೆವೆಲ್ಗೆ ಮನುಷ್ಯನ ಮನಸ್ಥಿತಿ ಬದಲಾಗಿದೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿದ್ದಕ್ಕೆ ಧನ್ಯವಾದಗಳು. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸೊ ನೀವು